ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ITR ಫೈಲಿಂಗ್ ಮಾಡಿಸಿದ್ದಾರೆ July 31 ಲಾಸ್ಟ್ ಡೇಟ್ ಇತ್ತು, ಅದ್ರದ್ದೇನೋ TDS ಡಿಡಕ್ಟ್ ಆಗಿದ್ದು, ನಿಮಗೆ ರೀಫಂಡ್ ಬರೋಂಗಿದ್ರೆ ರೀಫಂಡ್ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಇನ್ಫಾರ್ಮೇಷನ್ ತಿಳಿಯುತ್ತೆ ನಿಮಗೆ. ITR ಫೈಲಿಂಗ್ ಮಾಡಿಸ್ಕೊಳ್ಳೋದಕ್ಕೆ July 31 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಈಗ ಅದು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಆಗೋಗಿದೆ. ಬಟ್ ನೀವು 31 ಡಿಸೆಂಬರ್ ತನಕ ಒಂದು ಫೈಲಿಂಗನ್ನು ಲೇಟ್ ಪೇಮೆಂಟನ್ನು ಪೇ ಮಾಡಿಬಿಟ್ಟು ಮಾಡಿಸ್ಕೋಬೋದು. ನೀವೇನಾದರೂ ಇನ್ನೂ ಫೈಲಿಂಗ್ ಮಾಡಿಸಿಲ್ಲ, ಇಲ್ಲ ಫೈಲಿಂಗ್ ಮಾಡಿಸ್ಕೋಬೇಕು ಅಂತ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಫೈಲಿಂಗ್ ಕೂಡ ಮಾಡಿಸ್ಕೋಬೋದು. ಈಗ ರೀಫಂಡ್ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದರೆ, ಇದು ಬಂದ್ಬಿಟ್ಟು ಏನು incometax.gov.in ಅಂತ ಹಿಂಗೆ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೋಮ್ಗೆ ಹೋದರೆ ನೀವು ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ ನಿಮಗೆ ಏನು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಡ್ಯಾಶ್ಬೋರ್ಡಲ್ಲಿ. ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಎಲ್ಲ ನಿಮಗೆ ಒಂದು ಆಪ್ಷನ್ ಇತ್ತು, ಇಲ್ಲಿ ತೋರಿಸ್ತಾ ಇದೆ ನೋಡಿ, ನೋ ಯುವರ್ ರೀಫಂಡ್ ಸ್ಟೇಟಸ್ ಅಂತ ಅಂದ್ಬಿಟ್ಟು. ಇಲ್ಲೇ ಬಂದ್ಬಿಟ್ಟು ನೀವು ಏನು ಓಪನ್ ಮಾಡಿದ್ರೆ ನಿಮ್ಮದು ರೀಫಂಡ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ, ನೀವು ಏನು ನಿಮ್ಮದು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಡಿಯರ್ ಟ್ಯಾಕ್ಸ್ ಪೇಯರ್ ನೋ ಯುವರ್ ರೀಫಂಡ್ ಸ್ಟೇಟಸ್. ನೀವು ಬಂದ್ಬಿಟ್ಟು ಒಂದು ಲಾಗಿನ್ ಆಗಿಬಿಟ್ಟು ಅದರಲ್ಲಿ ಸರ್ವಿಸಸ್ ಅಂತ ಬರುತ್ತೆ, ಅದರ ಅಂಡರಲ್ಲಿ ನೀವು ರೀಫಂಡನ್ನು ಚೆಕ್ ಮಾಡಬೇಕಾಗುತ್ತೆ. ಲಾಗಿನ್ ಆಗಿಬಿಟ್ಟೇ ಚೆಕ್ ಮಾಡಬೇಕು, ಮುಂಚೆ ಎಲ್ಲ ಹಂಗೇನೆ ಚೆಕ್ ಮಾಡ್ಬೋದಿತ್ತು. ನಾವು ಹೇಗೆ ಮಾಡ್ಕೊಳ್ಳೋದಂತ ನೋಡೋದಾದರೆ, ಇಲ್ಲಿ ಬಂದ್ಬಿಟ್ಟು ಲಾಗಿನ್ ಇದೆಯಲ್ಲ, ಲಾಗಿನಲ್ಲಿ ಇಲ್ಲಿ ಎಂಟರ್ ಯೂಸರ್ ಐ ಡಿ ಬಂದ್ಬಿಟ್ಟು ನಿಮ್ಮ ಪ್ಯಾನ್ ನಂಬರ್ ಆಗಿರುತ್ತೆ, ಮತ್ತು ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡು ಹಾಕ್ಕೊಂಡು ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಆಗ ನಿಮ್ಮದು ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮ್ಮ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಈ ರೀತಿಯ ಒಂದು ನಿಮ್ಮದು ಫೈಲಿಂಗ್ ಸ್ಟೇಟಸನ್ನು ಚೆಕ್ ಮಾಡಬೇಕಂದ್ರೆ ಇಲ್ಲಿ ವ್ಯೂ ITR ಫೈಲಿಂಗ್ ಸ್ಟೇಟಸನ್ನು ನೋಡಿ, ಇಲ್ಲಿ ರೀಫಂಡ್ ಅಮೌಂಟ್ ಎಷ್ಟು ಬರಬೇಕು ಅಂತ ತೋರಿಸ್ತಾ ಇದೆ, ರೀಫಂಡ್ ಅವಾಯ್ಟೆಡ್ ಅಂತ ತೋರಿಸ್ತಿದೆ, ಇನ್ನು ರೀಫಂಡ್ ಆಗಿಲ್ಲ ಅಂತ ಅಂದ್ಬಿಟ್ಟು ಒಂದು ರಿಟರ್ನ್ ಫಿಲ್ ಆಗಿದೆ, ಮತ್ತು ರಿಟರ್ನ್ ವೆರಿಫೈಡ್ ಆಗಿದೆ, ಇನ್ನು ರಿಟರ್ನ್ ಪ್ರೊಸೆಸಿಂಗ್ ಆಗಿ ಅದು ಕಂಪ್ಲೀಟ್ ಆಗಬೇಕು ಪ್ರೊಸೆಸ್ಸು. ಇಲ್ಲೂ ಕೂಡ ತೋರಿಸುತ್ತೆ ನೋಡಿ, ಅಂದರೆ ನಿಮ್ಮದು ರೀಫಂಡ್ ಬರೋದಿದ್ರೆ ಇಲ್ಲಿ ತೋರಿಸುತ್ತೆ, ಏನು ವ್ಯೂ 3 ಅಂತ ಕೊಟ್ಟರೆ ತೋರಿಸುತ್ತೆ ಒಂದು ಪ್ರೊಸೆಸ್ ಆಗಿರೋದು. ಬಟ್ ಇಲ್ಲಿನ್ನ ಸಕ್ಸಸ್ಫುಲಿ ಈ ವೆರಿಫೈಡ್ ಆಗಿದೆ, ಮತ್ತು ಬೇರೆ ಸ್ಟೆಪ್ಗಳಿನ ಕಂಪ್ಲೀಟ್ ಆಗಬೇಕು. ನೀವು ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಸರ್ವಿಸಸ್ಸಲ್ಲಿ ಬಂದ್ಬಿಟ್ಟು ಇಲ್ಲಿ ಫಸ್ಟ್ನೇದೇ ನೋ ಯುವರ್ ರೀಫಂಡ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆಯಾ, ಅಲ್ಲಿ ಕ್ಲಿಕ್ ಮಾಡಿ. ಪ್ಯಾನ್ ನಂಬರ್ ಅದು ಇನ್ಬಿಲ್ಟ್ ತೊಗೊಂಡಿರುತ್ತೆ. ಇಲ್ಲ ಒಂದು ಅಸೆಸ್ಮೆಂಟ್ ಇಯರನ್ನು ಸೆಲೆಕ್ಟ್ ಮಾಡಿ, ನೀವು ಯಾವ ಅಸೆಸ್ಮೆಂಟ್ ಇಯರ್, ಇವಾಗ 24-25 ಅಸೆಸ್ಮೆಂಟ್ ಇಯರು, ಇಯರ್ದು ಚೆಕ್ ಮಾಡಬೇಕಂದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಏನು ಸ್ಟೇಟಸ್ ಇದೆ ಅಂತ ಅಂದ್ಬಿಟ್ಟು, ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಿದೆ, ಪ್ಲೀಸ್ ಚೆಕ್ ಯುವರ್ ರೀಫೈಲಿಂಗ್ ಪ್ರೊಸೆಸಿಂಗ್ ಸ್ಟೇಟಸ್ ಅಂತ. ಅಂದರೆ ಇನ್ನೂ ಒಂದು ಏನು ರೀಫೈಲಿಂಗ್ ಮಾಡಿರೋದೊಂದು ಪ್ರೊಸೆಸಿಂಗಲ್ಲೇ ಇದೆ, ಅದರಿಂದ ಈ ರೀತಿ ಸ್ಟೇಟಸ್ ಬರ್ತಿದೆ. ನಿಮ್ಗೆ ಏನಾದ್ರೂ ಅಕೌಂಟ್ಗೆ ಆಗಲಿ ಆಲ್ರೆಡಿ ಬಂದಿದ್ರೆ, ಇಲ್ಲ ಏನಾದ್ರೂ ಅವ್ರ ಕಡೆಯಿಂದ ರಿಜೆಕ್ಷನ್ ಆ ಥರದ್ದಿದ್ರು ಕೂಡ ಇಲ್ಲಿ ಸ್ಟೇಟಸಲ್ಲಿ ತೋರಿಸುತ್ತೆ. ಏನಾದರೂ ಅವ್ರ ಕಡೆಯಿಂದ ನಿಮಗೆ ಲೆಟರು ಏನು ರಿಲೇಟೆಡ್ ರೀಫಂಡು ರೀಫಂಡದ್ದು ಏನಾದರೂ ಇಶ್ಯೂ, ಅವ್ರ ಕಡೆಯಿಂದ ಒಂದು IFSC ಕೋಡ್ ಮ್ಯಾಚ್ ಆಗಿಲ್ಲ, ಇಲ್ಲ ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಅವಾಗ ಬಂದ್ಬಿಟ್ಟು ನಾವು ರೀಫಂಡದ್ದು ರೀಇಶ್ಯೂ ಕೂಡ ಅಂದರೆ ರೀಸಬ್ಮಿಟ್ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಸರ್ವಿಸಸ್ಸಲ್ಲಿ ಬಂದ್ಬಿಟ್ಟು ಇಲ್ಲಿ ರೀಫಂಡ್ ರೀಇಶ್ಯೂ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ದು ಏನಾದರೂ ನಿಮಗೆ ಕಳಿಸಿದ್ರು ಅಂತಂದರೆ ಇಲ್ಲಿ ಕ್ರಿಯೇಟ್ ರೀಫಂಡ್ ರೀಇಶ್ಯೂ ರಿಕ್ವೆಸ್ಟ್ ಅಂತ ಇದೆ, ಅಲ್ಲಿ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಆಗಿದೆ ಅಂತ ತೋರಿಸುತ್ತೆ ನಿಮ್ಗೆ ಏನಾದರೂ ಬಂದಿದ್ರೆ. ಅದಕ್ಕೆ ಏನೇನು ಬೇಕಾಗುತ್ತೆ ಇದೆಲ್ಲ ತೋರಿಸ್ತಾ ಇದೆ ನೋಡಿ. ಈ ಥರ ಒಂದು ರಿಕ್ವೆಸ್ಟನ್ನು ಹಾಕಬೇಕಾಗುತ್ತೆ, ನೀವು ಹಾಕಿ ಅದನ್ನು ಸಬ್ಮಿಟ್ ಮಾಡಿದ್ರೆ ಒಂದು ರೀಫಂಡ್ ರೀಇಶ್ಯೂ ಕೂಡ ಒಂದು ಕಂಪ್ಲೇಂಟ್ ರೈಸ್ ಆಗುತ್ತೆ, ಅದನ್ನು ಇದು ಮಾಡಿಬಿಟ್ಟು ನಿಮಗೆ ರೀಫಂಡನ್ನು ಮಾಡ್ತಾರೆ. ನಿಮ್ಗೆ ಏನಾದರೂ ITRದು ಏನಾದರೂ ನಿಮಗೆ ನೋಟಿಸ್ ಆ ಥರ ಬಂದು ರೀಫಂಡ್ ಏನಾದರೂ ಆಗಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಅದು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಕೂಡ ಸರ್ವಿಸಸ್ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ. ಇಷ್ಟು ಒಂದು ರೀಫಂಡ್ ಸ್ಟೇಟಸ್ನ ಹೇಗೆ ನೀವು ಚೆಕ್ ಮಾಡಬೇಕಾಗುತ್ತೆ, ಅಥವಾ ಏನಾದರೂ ರೀಫಂಡ್ ಆಗಿಲ್ಲ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ಮೈ ಕ್ಯಾಪಿಟಲ್ ಆ್ಯಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್ ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವುದೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತ ನೋಡೋದಾದ್ರೆ, ಒಂದು GST ಆ್ಯಂಡ್ FSS ರಿಜಿಸ್ಟ್ರೇಷನ್ನು, GST ಮಂತ್ಲಿ ಫೈಲಿಂಗು, ಮತ್ತು MSME ರಿಜಿಸ್ಟ್ರೇಷನ್ ಅಥವಾ ಉದ್ಯಮದ ರಿಜಿಸ್ಟ್ರೇಷನ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ನು, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ನು ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಥವಾ ಒಂದು ಫಾರ್ಮ್ ಸಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ESI ಮತ್ತು PF ರಿಜಿಸ್ಟ್ರೇಷನ್ ಇರ್ಬೋದು, ಮತ್ತು ನೀವು PF ವಿತ್ಡ್ರಾವಲ್ ಇದ್ರೂ ಕೂಡ ಸರ್ವಿಸಸ್ ಸಿಗುತ್ತೆ. ನೆಕ್ಸ್ಟ್ ಒಂದು ITR ಫೈಲಿಂಗು, ಏನು ಇವಾಗ July 31 ಲಾಸ್ಟ್ ಡೇಟ್ ಇದೆ, ಅವಾಗ ITR ಫೈಲಿಂಗ್ ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ITR ಫೈಲಿಂಗ್ ಇನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ಕೂಡ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಲೋನ್ಸು ಮತ್ತು ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸಿಗುತ್ತೆ ನಿಮಗೆ. ಮತ್ತು ನೀವೇನಾದ್ರೂ ಕ್ಲೌಡ್ ಕಿಚನನ್ನು ಸ್ಟಾರ್ಟ್ ಮಾಡಿ ಒಂದು ಸ್ವಿಗ್ಗಿ ಅಥವಾ ಝೊಮೊಟೊ ಜೊತೆ ಒಂದು ಟೈಅಪ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಿಗ್ಗಿ ಝೊಮೊಟೊ ರಿಜಿಸ್ಟ್ರೇಷನ್ ಸರ್ವಿಸ್ ಕೂಡ ಸಿಗುತ್ತೆ ಇವ್ರ ಕಡೆಯಿಂದ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಸರ್ವಿಸಸ್ ಬೇಕೋ ಆ ಸರ್ವಿಸಸ್ಸನ್ನು ಪಡ್ಕೋಬೋದು.
ಮತ್ತೆ ನಮ್ಮ ಚಾನೆಲ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಮತ್ತೆ ಫ್ರಾಂಚೈಸಿ ಬಿಸ್ನೆಸ್ ವಿಡಿಯೋಸ್ ಐಡಿಯಾಸ್ ಅನ್ನೆಲ್ಲ ಹಾಕಿದ್ದೀವಿ. ಆ ವಿಡಿಯೋಸ್ ಎಲ್ಲ ನೀವು ನೋಡಬೇಕು. ಇನ್ನು ನೀವು ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ. ಮತ್ತೆ ನೀವು ಯಾವ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ನೀವು ಯಾವ್ದು ಬಿಸ್ನೆಸ್ ನಿಮಗೆ ಸೂಟಬಲ್ ಆಗುತ್ತೆ ಆ ಬಿಸ್ನೆಸ್ ಅನ್ನ ನೀವು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.